ಇವತ್ತಿನ ಈ ಒಂದು ಏನು ನಮ್ಮ ಕೇಶಿಪ್ ವತಿಯಿಂದ ನಮ್ಮ ಮಾಗಡಿಯಿಂದ ಸೋಮವಾರಪೇಟೆ ತನಕ ಏನೇ ಒಂದು ರಸ್ತೆ ಕಾಮಗಾರಿ ನಡೀತಾ ಇದೆಯಲ್ಲ, ಇದ್ರ ಬಗ್ಗೆ ಇಲ್ಲಿ ನಡೆದಿರ್ತಕ್ಕಂತ ಕೆಲವೊಂದು ಅಸಮರ್ಪಕ ಕಾಮಗಾರಿ ಒಂದು ಮತ್ತೆ ಈ ಪರಿಹಾರದ ವಿಚಾರದಲ್ಲಿ ಅದನ್ನ ಭಿನ್ನ ಭಿನ್ನವಾಗಿ ಪರಿಹಾರವನ್ನ ಕೊಟ್ಟಿದ್ದಾರೆ, ಮತ್ತೆ ಕೆಲವರಿಗೆ ಪರಿಹಾರಗಳು ಬಂದಿಲ್ಲ ಅನ್ನುವಂತ ವಿಚಾರದಲ್ಲಿ ಅನ್ನುವಂತ ವಿಚಾರದಲ್ಲಿ ಎರಡನೇ ವಿಚಾರ ಮತ್ತೆ ಇವರು ಏನು ಕೆಶಿಪ್ ಅಧಿಕಾರಿಗಳು ಮತ್ತೆ ಇಂಜಿನಿಯರ್ಗಳು ಏನಿದ್ದಾರೆ ಅವರು ರೈತರ ಹತ್ರ ಸರಿಯಾಗಿ ನೆಡ್ಕೊಂಡಿಲ್ಲ ಅಂತಕ್ಕಂಥದ್ದು, ಈ ಎಲ್ಲ ವಿಚಾರಗಳ ಬಗ್ಗೆ ಈ ನಮ್ಮ ರಕ್ಷಣಾ ವೇದಿಕೆ ಅವರು ಮತ್ತೆ ಭೂಮಿಯನ್ನ ಕೊಟ್ಟಿರ್ತಕ್ಕಂತ ರೈತರುಗಳು ಮತ್ತೆ ಇಲ್ಲಿನ ಸಾರ್ವಜನಿಕರುಗಳು ಎಲ್ಲರೂ ಕೂಡ ಸುಮಾರು ಒಂದು 5 ದಿವಸದಿಂದ ನಿರಂತರವಾಗಿ ಧರಣಿಯನ್ನ ನಡೆಸ್ತಾ ಇರ್ತಕ್ಕಂಥದ್ದು, ಅದು ಉಪವಾಸ ಸತ್ಯಾಗ್ರಹವನ್ನ ಮಾಡ್ತಾ ಇದ್ರು. ಮೊನ್ನೆ ದಿವಸ ನಾನು ಹೀಗೆ ವಿಚಾರ ತಿಳಿದು ನಾನು ಜಾಗಕ್ಕೆ ಬಂದಾಗಂತ ಸಂದರ್ಭದಲ್ಲಿ ಉಪವಾಸ ಸತ್ಯಾಗ್ರಹವನ್ನ ಮಾಡೋದು ಬೇಡ ಅಂತ ಹೇಳಿ ಎಸಿ ಮೇಡಮ್ ಅವರಿಗೆ ನಾನು ಕರೆ ಮಾಡಿ ಮಾತನಾಡಿದ್ದೆ, ತಾವು ಜಾಗಕ್ಕೆ ಬರಬೇಕು ಅಂತ ಹೇಳಿ ಮನವಿಯನ್ನು ಮಾಡಿದ್ದೆ. ಅದ್ರ ಜೊತೆಗೆ ಅದೇ ದಿನ ನಮ್ಮ ಅವ್ರ ಮೇಡಮ್ ಅವರು ತಹಶೀಲ್ದಾರ್ ಅವ್ರನ್ನ ಮತ್ತು ಕೆಶಿಪ್ ಇ ಅವ್ರನ್ನ ಮತ್ತೆ ಎ ಡಬ್ಲ್ಯೂ ಅವ್ರನ್ನ ಕಳಿಸ್ಕೊಟ್ಟಿದ್ರು. ಆ ದಿವಸ ಅವರು ಕೂಡ ಬಂದು ಇಲ್ಲಿ ಅವರ ಸಮಸ್ಯೆಗಳನ್ನ ಆಲಿಸಿ ನಂತರ ಏನು ಉಪವಾಸ ಸತ್ಯಾಗ್ರಹಿತ್ತು ಅದನ್ನ ಅಂತ್ಯಗೊಳಿಸಿ ಸತ್ಯಾಗ್ರಹ ಉಪವಾಸ ಸತ್ಯಾಗ್ರಹವನ್ನ ಕೈಬಿಟ್ಟಿದ್ರು. ಆದ್ರೆ ಇದನ್ನ ಹೋರಾಟವನ್ನ ಅವರು ಕೈಬಿಟ್ಟಿರಲಿಲ್ಲ. ನಮ್ಮ ರೈತರು ಮತ್ತೆ ನಮ್ಮ ಕನ್ನಡ ಸೇನೆ ನಮ್ಮ ಸುವರ್ಣ ಕರ್ನಾಟಕ ಸೇನೆಯ ಅಧ್ಯಕ್ಷ ಆಗಿರ್ತಕ್ಕಂತ ರಾಘವೇಂದ್ರ ಗೌಡರು ಮತ್ತೆ ಅವ್ರ ತಂದವರು ಮತ್ತೆ ನಮ್ಮ ರೈತರುಗಳೆಲ್ಲ ಆ ಒಂದು ಧರಣಿಯನ್ನ ಮುಂದುವರಿಸಿಕೊಂಡು ಇವತ್ತು ತನಕ ಬಂದಿದ್ರು. ಆ ವಿಚಾರವನ್ನ ಅವ್ರ ಮೇಡಮ್ ಶನಿವಾರ ದಿವಸ ನಾನು ಬರ್ತೀನಿ ಅಲ್ಲೇನೆ ಅದನ್ನ ಕೂತು ರೈತರ ಜೊತೆ ಮಾತನಾಡಿ ಆ ಸಮಸ್ಯೆಯನ್ನ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ಅವತ್ತು ಮಾತು ಕೊಟ್ಟಿದ್ರು. ಆ ಮಾತಿನ ಪ್ರಕಾರವಾಗಿ ಇವತ್ತು ಮೇಡಮ್ ಬೆಳಿಗ್ಗೆ ಒಂದು 12 ಗಂಟೆಗೇನೆ ತಮ್ಮ ಸಮಯವನ್ನ ಬಿಡುವು ಮಾಡಿಕೊಂಡು ಬಂದಿದ್ದಾರೆ. ಬಂದು ಇಷ್ಟ ತನಕ ಇದ್ದು ಇಲ್ಲಿ ರೈತರ ಸಮಸ್ಯೆಗಳನ್ನ ಆಲಿಸಿದ್ದಾರೆ, ಪರಿಹಾರ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇಲ್ಲ, ಆಲಿಸಿದ್ದಾರೆ. ಆಲಿಸಿದ್ದಕ್ಕಾಗಿ ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇದ್ರ ಜೊತೆಗೆ ಇನ್ನ ಈಗ ಇಲ್ಲಿ ಸಮಸ್ಯೆಗಳನ್ನ ಮೇಡಮ್ ಕೇಳಿಸ್ಕೊಂಡಿದ್ದಾರೆ, ಏನೇನ್ ಸಮಸ್ಯೆಗಳನ್ನ ರೈತರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನು. ಮುಖ್ಯವಾಗಿರ್ತಕ್ಕಂಥದ್ದು ಪರಿಹಾರ ಸರಿಯಾಗಿ ಸಮರ್ಪಕವಾಗಿ ಭೂಮಿಯನ್ನು ಕಳ್ಕೊಂಡಂತವ್ರಿಗೆ ತಲುಪಿಲ್ಲ ಅಂತಕ್ಕಂಥದ್ದು ಮುಖ್ಯವಾದಂತ ಒಂದು ಸಮಸ್ಯೆಯನ್ನು ಹೇಳಿರ್ತಕ್ಕಂಥದ್ದು. ಈಗ ರಸ್ತೆ ನಮ್ಗೆ ಬೇಕು, ಹೌದು, ರಸ್ತೆ ಅಭಿವೃದ್ಧಿಗೆ ಮೂಲ. ರಸ್ತೆ ಇಲ್ಲ ಅಂತಂದ್ರೆ ರೈತರಾಗ್ಲಿ ವ್ಯಾಪಾರ ಆಗ್ಲಿ ವಹಿವಾಟಾಗ್ಲಿ ನಾವು ಮಾಡೋದು ಕಷ್ಟ, ನಾವು ಮುಂದುವರಿಲಿಕ್ಕೂ ಕೂಡ ಕಷ್ಟ ಅಂತಕ್ಕಂತ ಯೋಜನೆ ಇರ್ತಕ್ಕಂಥದ್ದು. ಇದು ನೇರವಾಗಿ ನಮ್ಗೆ ಬೆಂಗಳೂರು ಸಂಪರ್ಕ ಸಾಧಿಸೋದ್ರಿಂದ ಈ ರಸ್ತೆ ನಮ್ಗೆ ಬಹಳ ಮುಖ್ಯ. ಹಾಗಾಗಿ ರಸ್ತೆ ಕಾಮಗಾರಿಗೆ ನಾವ್ಯಾರು ಕೂಡ ತೊಂದರೆ ಕೊಡುವಂತ ಉದ್ದೇಶವನ್ನ ನಮ್ಮ ರೈತರು ಯಾರು ಕೂಡ ಹೊಂದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ರಸ್ತೆಗೆ ಜಾಗವನ್ನ ಬಿಟ್ಕೊಟ್ಟು ಬಿಟ್ಟಿದ್ರು. ಈಗಾಗಲೇ ಯಾರು ಏನು ಎಲ್ಲೂ ಕೂಡ ರಸ್ತೆ ಅಡ್ಡ ಹಾಕಿ ಬಂದಿಲ್ಲ, ಇಷ್ಟು ತೊಂದರೆಗಳು ಅದೆಲ್ಲವನ್ನೂ ಕೂಡ ಪರಿಹಾರ ಮಾಡಿ ಈಗ ರಸ್ತೆಗೆ ಜಾಗವನ್ನ ಎಲ್ಲ ಕೂಡ ಬಿಟ್ಕೊಟ್ಟು ಮ್ಯಾಕ್ಸಿಮಮ್ ರಸ್ತೆ ಕೂಡ ಆಗಿದೆ. ಅದಾದ ಮೇಲೆ ಆದ್ರೂ ಕೂಡ ರಸ್ತೆ ಆದ್ರೂ ಕೂಡ ಇನ್ನೂ ಕೂಡ ರೈತರಿಗೆ ಪರಿಹಾರ ದೊರೆಯದೇ ಇರತಕ್ಕಂಥದ್ದು ಇದು ಒಂದು ಶೋಚನೀಯ ಸ್ಥಿತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ ಮೇಡಮ್. ಹಿಂಗಾಗ್ಬಾರ್ದು ಅಂತಂದ್ರೆ ಅವರು ರಸ್ತೆ ಬಿಟ್ಕೊಟ್ಟಿದ್ರು, ಜಾಗ ಕೊಟ್ಟಿದ್ರಿಂದನೇ ಇವತ್ತು ರಸ್ತೆ ಆಗಿರತಕ್ಕಂಥದ್ದು, ಇಲ್ಲಿ ವಾಹನಗಳು ಬಹಳ ಸರಾಗವಾಗಿ ಓಡಾಡ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಆ ರಸ್ತೆ ಜಾಗ ಕೊಟ್ಟಂತವ್ರಿಗೆ ನೋವು ಕೊಡ್ತಕ್ಕಂಥದ್ದು ಸರಿಯಲ್ಲ.